ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. 10ನೇ ತಾಲೂಕಾ ಸಾಹಿತ್ಯ ಸಮ್ಮೇಳನ ಅಖಂಡ ಇಂಡಿ ತಾಲೂಕಾ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಇಂದು ಚಡಚಣದಲ್ಲಿ ನಡೆಸಲಾಯಿತು. ಅಕ್ಷರ ಜಾತ್ರೆಯ ರಥದಲ್ಲಿ ಸಮ್ಮೇಳನಾಧ್ಯಕ್ಷರನ್ನ ಪಟ್ಟಣದ ಹನುಮಾನ ದೇವಸ್ಥಾನದಿಂದ ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆಯ ಆವರಣದವರೆಗೆ ವಾದ್ಯ ಮೇಳದವರು ಹಾಗೂ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಅವರನ್ನ ವೇದಿಕೆಯವರೆಗೆ ಕರೆತಂದರು. ಸಮ್ಮೇಳನದ ಅಧ್ಯಕ್ಷರಾಗಿ ರಾಜಶೇಖರ್ ಮಠಪತಿ ಅವರು ನಾಡದೇವಿಗೆ ಪುಷ್ಪ ಅರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಡಾಕ್ಟರ್ ಎಸ್ ಕೆ ಕೊಪ್ಪ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಮಹನೀಯರು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ಕೊಡ್ತಾ ಇದ್ದಾರೆ. ನೂರಾರು ವರ್ಷಗಳ ಹಿಂದೆ ಹುಟ್ಟಿರ್ತಕ್ಕಂತ ಸಂಸ್ಥೆ ಕನ್ನಡಿಗರ ಪ್ರಾಥಮಿಕ ಸಂಸ್ಥೆಯಾಗಿ ಬಹಳ ಚಿಕ್ಕ ಪ್ರಮಾಣದಲ್ಲಿ ಬೆಂಗಳೂರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ಮಂದಿರ ಮೈಸೂರಿನ ಮಹಾರಾಜರ ಆಶಯ, ದಿವಾಕರ ಆಶಯ ಮೇರೆಗೆ ಬೆಂಗಳೂರಿನಲ್ಲಿ ಹತ್ತೊಂಬತ್ತು ಹದಿನೈದರಲ್ಲಿ ಹುಟ್ಟಿರ್ತಕ್ಕಂಥ ಸಂಸ್ಥೆ ಇವತ್ತು ನೂರಾ ಮೂರು ವರ್ಷದಲ್ಲಿ ಕಳೆಯತಕ್ಕಂಥದ್ದು ಬಹಳ ಅದ್ಭುತವಾಗಿ ಹಂತ ಹಂತವಾಗಿ ಬೆಂಗಳೂರಿನಿಂದ ಈ ಕಡೆ ಬಂದು ಎಲ್ಲ ಜಿಲ್ಲೆಗಳಲ್ಲಿ ಬರೆದಿರ್ತಕ್ಕಂಥ ಪರಿಷತ್ತು. ಆಮೇಲೆ ಇತ್ತೀಚೆಗೆ ತಾಲೂಕಾ ಮಟ್ಟದಲ್ಲಿ ಹೋಳಿ ಮಟ್ಟದಲ್ಲಿ ಹಳ್ಳಿಗಳ ಮಟ್ಟದಲ್ಲಿ ಮನೆ ಮನೆಗಳಿಗೆ ಮನೆಗಳಿಗೆ ಹೋಗ್ತಕ್ಕಂಥ ಕೆಲಸವನ್ನ ಕನ್ನಡ ಸಾಹಿತ್ಯ ನಡಿಬೇಕು ನಡಿಬೇಕು ಅಂತಕ್ಕಂಥ ಒಂದು ಧ್ಯಾನ ಸಹತರಿಗೆ ಆದರೆ ಬಹಳಷ್ಟು ಸಂಗತಿ ಬಹುತೇಕ ನಮ್ಮ ಜೀವಮಾನದಲ್ಲಿ ಇಷ್ಟೊಂದು ಅಖಂಡವಾಗಿರತಕ್ಕಂಥ ಒಂದು ಸಾವಿರ ಸರಣಿಯನ್ನು ನಾನು ನೋಡಲಿಲ್ಲ. ಪ್ರತಿ ಸಾರಿಯೂ ಅವಕಾಶದ ಬಾಗಿಲಿಗೆ ಹೋಗಿ ಮತ್ತು ಬಾಗಿಲು ಯಾವುದೋ ಒಂದು ಕಾರಣಕ್ಕೆ ಮುಚ್ಚಿ ಹೋಗ್ತಾ ಇತ್ತು. ನನ್ನ ಪರಮ ಪೂಜ್ಯರಾಗಿರ್ತಕ್ಕಂಥ
ಲೋಕ ನೋಡಬೇಕಾದ, ಸಮಾಜವನ್ನು ಅರ್ಥಕೊಳ್ಳಬೇಕಾದ, ಎದುರಾಳಿಗಳನ್ನು ಎದುರಿಸಬೇಕಾದ ಸಂಸ್ಕೃತಿಯನ್ನ ವ್ಯಕ್ತಿತ್ವವನ್ನ ಕಟ್ಟಿ ಹೋಗಿರ್ತಕ್ಕಂತ ಕಟ್ಟಿಕೊಟ್ಟಿರ್ತಕ್ಕಂತ ನನ್ನ ಪೂಜ್ಯ ತಂದೆಯವರು ನನ್ನ ಎದುರುಗಡೆ ಕೂತಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.